ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಪರ್ಫೆಕ್ಟ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಯಾವ ರೀತಿ ಪನೀರ್ ಬಟರ್ ಮಸಾಲ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 18 ಹೋಲ್ ಕ್ಯಾಶೂಸ್ ಅನ್ನು ತಗೊಂಡಿದ್ದೀನಿ. ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳಿಬೇಕು, ಯಾಕಂದ್ರೆ ಏನಾದರೂ ಕಸ ಇದ್ರೆ ಹೊರಟೋಗುತ್ತೆ. ಇದನ್ನ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಧ ಗಂಟೆಗಳ ಕಾಲ ನೆನೆ ಹಾಕ್ಬೇಕು, ಯಾಕಂದ್ರೆ ಕ್ಯಾಶೂಸ್ ಪೇಸ್ಟ್ ತುಂಬಾನೇ ಫೈನ್ ಆಗಿ ಚೆನ್ನಾಗಿ ಬರುತ್ತೆ ಅರ್ಧ ಗಂಟೆಗಳ ಕಾಲ ನೆನೆ ಹಾಕಿದ್ರೆ. ಇಲ್ಲಿ ನಾನು 4 ಜವಾರಿ ಅಥವಾ ನಾಟಿ ಮತ್ತೆ 4 ಫಾರಂ ಟೊಮೆಟೋನ ಬಳಸಿದ್ದೀನಿ. ಈ ರೀತಿ ಉದ್ದುದಾಗಿ ಕಟ್ ಮಾಡಬೇಕು. ಕ್ಯಾಶೂಸ್ ಅನ್ನು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆ ಇಟ್ಟಿರೋದು. ಹಾಗೆ 1 ಚಮಚದಷ್ಟು ಧನಿಯಾ ಪೌಡರ್, ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್ ಮತ್ತು 2 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಇಂಚಿನಷ್ಟು ಹಸಿ ಶುಂಠಿ, 10 ಬೆಳ್ಳುಳ್ಳಿ ಎಸಳುಗಳು, ಹಾಗೆ 2 ಹಸಿ ಮೆಣಸಿನಕಾಯಿ. ಇವಾಗ ಟೊಮೆಟೊನ ಈ ರೀತಿ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 4 ಫಾರಂ ಮತ್ತು 4 ನಾಟಿ ಟೊಮೆಟೊನ ಬಳಸಿರೋದು, ಯಾಕಂದರೆ ಹುಳಿ ಬ್ಯಾಲೆನ್ಸ್ ಆಗುತ್ತೆ. ನಾಟಿ ಟೊಮೆಟೊ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಫಾರಂ ಟೊಮೆಟೊ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ. ಇದಕ್ಕೆ 2 ಹಸಿ ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ನೆನೆ ಇಟ್ಟಿರತಕ್ಕಂಥ ಕ್ಯಾಶೂಸನ್ನು ಸಹ ಹಾಕ್ತಾ ಇದ್ದೀನಿ. ಜೀರಿಗೆ ಮತ್ತು ಧನಿಯಾ ಪೌಡ್ರನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಜೀರಿಗೆ ಮತ್ತು ಧನಿಯನ್ನು ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಆರಿದ ನಂತರ ಅದನ್ನು ಪೌಡ್ರಾಗಿ ಮಾಡ್ಕೊಳ್ಬೋದು. ಇಲ್ಲಿ ಇವಾಗ 1/2 ಚಮಚದಷ್ಟು ಜೀರಿಗೆ ಪೌಡರ್, 1 ಚಮಚದಷ್ಟು ಧನಿಯಾ ಪೌಡರ್, ಹಾಗೆ 2 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ಸ್ವಲ್ಪನೂ ಸಹ ನೀರು ಹಾಕಬೇಡಿ, ಯಾಕಂದರೆ ಟೊಮೆಟೊ ಹಣ್ಣಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಅದರಿಂದನೇ ಇದು ಗೋಡಂಬಿ ಮತ್ತು ಟೊಮೆಟೋದು ಫೈನ್ ಪೇಸ್ಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪನೂ ಸಹ ನೀರು ಬಳಸಿಲ್ಲ, ಆದರೂ ಟೊಮೆಟೊ ಹಣ್ಣಿನಿಂದ ನೀರು ಬಿಟ್ಕೊಂಡ್ಬಿಟ್ಟು ಟೊಮೆಟೊ ಮತ್ತು ಕ್ಯಾಶಸ್ ತುಂಬಾ ಫೈನ್ ಪೇಸ್ಟಾಗಿ ಬಂದಿದೆ. ಯಾವುದೇ ರೀತಿ ಫುಡ್ ಕಲರ್ ಬಳಸ್ದೇನೆ ಈ ಟೊಮೆಟೊ ಪೇಸ್ಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಆರೆಂಜ್ ಕಲರಲ್ಲಿದೆ ಕಂಪ್ಲೀಟಾಗಿ. ಇವಾಗ ಒಂದು ಪಾತ್ರೆಗೆ 1 ಚಮಚದಷ್ಟು ಬೆಣ್ಣೆ ಹಾಗೂ 2 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಕಂಪ್ಲೀಟ್ ಬೆಣ್ಣೆಲೂ ಸಹ ಮಾಡ್ಕೊಳ್ಬೋದು, ಆದರೆ ಎಣ್ಣೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಕೊಡುತ್ತೆ. ಇವಾಗ ಎಣ್ಣೆ ಮತ್ತು ಬೆಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸುಮಾರು 1 ಕೆಜಿಯಷ್ಟು ಪನೀರನ್ನು ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ಈ ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಮೇಲ್ಗಡೆ ಚಿಟಿಕೆಯಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು 2 ನಿಮಿಷಗಳ ಕಾಲ ಪನೀರನ್ನು ರೋಸ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಪನೀರನ್ನು ಎಣ್ಣೆಯಲ್ಲಿ ಅಥವಾ ಬೆಣ್ಣೆಯಲ್ಲಿ ರೋಸ್ಟ್ ಮಾಡೋದ್ರಿಂದ ಅದರ ಶೇಪ್ ಹೋಲ್ಡ್ ಆಗುತ್ತೆ ಮತ್ತು ಪನೀರ್ ಕೂಡ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಹೆಚ್ಚಿಗಾಗುತ್ತೆ ಪಲ್ಯದು. ಈ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವುದೇ ರೀತಿ ಪಲ್ಯ ಮಾಡಬೇಕು ಅಂದರೆ ಪನೀರ್ ಬಟರ್ ಮಸಾಲ ಆಗಲಿ, ಮಲೈ ಕೋಫ್ತಾ, ಕಾಜು ಕೋರ್ಮ, ಯಾವುದೇ ರೀತಿ ಪಲ್ಯ ಮಾಡಬೇಕಾದ್ರೂ ಮೊದಲು ಈರುಳ್ಳಿನ ಹುರಿದ್ಬಿಟ್ಟು ಆಮೇಲೆ ಟೊಮೆಟೊನ ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀವಿ. ಇದು ತುಂಬಾ ಲೆಂದಿ ಪ್ರೋಸೆಸ್ ಆಗುತ್ತೆ, ಅದಕ್ಕೆ ಡೈರೆಕ್ಟಾಗಿ ಈರುಳ್ಳಿ ಹುರಿದೇನೆ ಮತ್ತು ಟೊಮೆಟೊ ಹುರಿದೇನೆ ಇನ್ಸ್ಟಂಟಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇರೋದು. ಟೊಮೆಟೊನ ಸಣ್ಣದಾಗಿ ಕಟ್ ಮಾಡೋದೇನು ಬೇಡ, ಜಾಸ್ತಿ ಲೆಂದಿ ಪ್ರೋಸೆಸ್ನೂ ಫಾಲೋ ಮಾಡೋದು ಬೇಡ. ಶಾರ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಪನೀರನ್ನು 2 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ ಎಣ್ಣೆಯಲ್ಲಿ ಮತ್ತು ಬೆಣ್ಣೆಯಲ್ಲಿ. ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದಕ್ಕಿವಾಗ 2 ಚಮಚದಷ್ಟು ಎಣ್ಣೆ ಮತ್ತು 1/2 ಚಮಚದಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಮತ್ತು ಬೆಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ 1 ಚಮಚದಷ್ಟು ಜೀರಿಗೆನ ಹಾಕಬೇಕು. ಜೀರಿಗೆ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ಜೀರಿಗೆ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಾದ ನಂತರ ಇದಕ್ಕಿವಾಗ 4 ಹಸಿರು ಲವಂಗ ಮತ್ತು 2 ಇಂಚಿನಷ್ಟು ದಾಲ್ಚೀನಿ ಮತ್ತು 1 ದೊಡ್ಡ ಗಾತ್ರದ್ದು ಪಲಾವ್ ಎಲೆ ಅಥವಾ ತೇಜ್ಪತ್ತನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. 1 ನಿಮಿಷದ ಒಳಗೇ ಈ ಎಲ್ಲ ಮಸಾಲೆಗಳು ಸಹ ಫ್ರೈ ಆಗಿಬಿಡುತ್ತೆ. ಈ ಎಲ್ಲ ಮಸಾಲೆಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1/5 ಎಸಳಿನಷ್ಟು ಬೆಳ್ಳುಳ್ಳಿನ ಮೊದಲು ಕ್ರಷ್ ಮಾಡಿಬಿಟ್ಟು ಆಮೇಲೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ಜಜ್ಬಿಟ್ಟು ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಲ್ಲಿ ಸ್ವಲ್ಪ ಉಳಿದ್ಬಿಡುತ್ತೆ. ಇದಕ್ಕಿವಾಗ 2 ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ 4 ಮೀಡಿಯಂ ಸೈಜದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. 8 ಟೊಮೆಟೋಗೆ 4 ಈರುಳ್ಳಿನ ಬಳಸಿರೋದು, ಅಂದರೆ ಟೊಮೆಟೊ ಅರ್ಧ ಪ್ರಮಾಣ ಈರುಳ್ಳಿನ ಬಳಸಬೇಕಾಗತ್ತೆ. ಸಣ್ಣದಾಗಿ ಕಟ್ ಮಾಡಿಬಿಟ್ಟೇ ಹಾಕಬೇಕು. ಜಾಸ್ತಿ ದಪ್ಪದಾಗಿ ಕಟ್ ಮಾಡಿಬಿಟ್ಟು ಹಾಕಿದರೆ ಏನಾಗುತ್ತೆ, ಪಲ್ಯದಲ್ಲಿ ಆಗಾಗ ಸಿಗ್ತಾ ಇರುತ್ತೆ, ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗೆ ಫ್ರೈ ಮಾಡಲಿಕ್ಕೂ ಸಹ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಈರುಳ್ಳಿನ 1/10-12 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಚಟಪಟ ಅಂತ ಶಬ್ದ ಬರುತ್ತೆ ಹುರಿದಾದ ನಂತರ, ಚೆನ್ನಾಗಿ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಈರುಳ್ಳಿನ ಹುರಿಬೇಕಾಗತ್ತೆ. ಇವಾಗ ಹುರಿದಿರೋ ಈರುಳ್ಳಿನ ಯಾವುದೇ ಕಾರಣಕ್ಕೂ ಪೇಸ್ಟಾಗಿ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಸಬ್ಜಿಯಲ್ಲಿ ಬಳಸ್ತಾ ಇರೋದು. ಯಾಕಂದರೆ ಈರುಳ್ಳಿನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ವಿ, ಹಾಗೆ ಚೆನ್ನಾಗಿ ಫ್ರೈ ಕೂಡ ಆಗಿರುತ್ತೆ, ಅಲ್ಲಲ್ಲಿ ಬಾಯಿಗೆ ಸಿಗೋದಿಲ್ಲ.
ಈರುಳ್ಳಿ ಹುರಿಯೋದಕ್ಕಿಂತ ಮುಂಚೆ ಇರೋ ಕ್ವಾಂಟಿಟಿಗೂ ಇವಾಗ ಇರೋ ಕ್ವಾಂಟಿಟಿಗೂ ತುಂಬಾ ವ್ಯತ್ಯಾಸ ಇದೆ. ಅರ್ಧಕ್ಕರ್ಧ ರೆಡ್ಯೂಸ್ ಆಗಿಬಿಟ್ಟು ಬಂದಿದೆ. 10 ನಿಮಿಷ ಹುರಿದಾದ ನಂತರ ಇದಕ್ಕೆ 1/2 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಚಮಚದಷ್ಟು ಸಕ್ಕರೆಯನ್ನು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಹುರಿದಿದ್ದೇನೋ ಆಗಿದೆ, ಆದರೆ ಸಾಫ್ಟಾಗಿ ಬಂದಿಲ್ಲ. ಇದಕ್ಕಿವಾಗ 1-2 ಟೇಬಲ್ಸ್ಪೂನ್ ಅಷ್ಟು ಬಿಸಿ ನೀರನ್ನು ಹಾಕಬೇಕು. ತಣ್ಣೀರನ್ನು ಹಾಕೋದಕ್ಕೆ ಹೋಗ್ಬೇಡಿ, ಬಿಸಿ ನೀರೇ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಟ್ಟು ಬರುತ್ತೆ. ಇದನ್ನು 1 ನಿಮಿಷ ಕುದಿಸ್ಬೇಕಾಗತ್ತೆ, ಜಾಸ್ತಿ ಕುದಿಸೋದೇನು ಬೇಡ. 1 ನಿಮಿಷದ ನಂತರ ಈರುಳ್ಳಿ ಚೆನ್ನಾಗಿ ಕುದಿಬಿಟ್ಟು ಬಂದಿದೆ. ಬಿಸಿನೀರು ಹಾಕಿದ್ವಲ್ಲ, ಈರುಳ್ಳಿ ಬೇಗನೆ ಬೆಂದ್ಬಿಟ್ಟು ಬರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಇದಕ್ಕಿವಾಗ ಮಿಕ್ಸಿ ಜಾರಲ್ಲಿ ಟೊಮೆಟೊ ಹಣ್ಣಿನದು ಮತ್ತು ಕ್ಯಾಶ್ಯೂಸ್ ಪೇಸ್ಟ್ ಏನು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈ ಟೊಮೆಟೊ ಹಣ್ಣು ಮತ್ತು ಕ್ಯಾಶ್ಯೂ ಪೇಸ್ಟನ್ನು ಹುರಿದ್ರೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಗ್ರೇವಿಯಲ್ಲಿ ಕಂಪ್ಲೀಟಾಗಿ ನೀರಿನಂಶ ಹೊರಟೋಗಿ ಟೊಮೆಟೊ ಹಸಿ ವಾಸನೆ ಹೊರಟೋಗ್ಬೇಕು, ಅಲ್ಲಿವರೆಗೂ ಈ ಗ್ರೇವಿನ ಕುದಿಸ್ಬೇಕಾಗತ್ತೆ. ಗಟ್ಟಿಯಾಗಿ ಬರಬೇಕು ಗ್ರೇವಿ, ಅಲ್ಲಿವರೆಗೂ ಕುದಿಸಿದ್ರೆ ಹಸಿ ಟೊಮೆಟೊ ವಾಸನೆ ಹೊರಟೋಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಗೆ 1 ಚಮಚದಷ್ಟು ಅಜ್ಕಾರದ ಪುಡಿನ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಕಂಪ್ಲೀಟಾಗಿ ಹಸಿ ಮೆಣಸಿನಕಾಯಿಯಿಂದನೂ ಮಾಡ್ಕೊಳ್ಬೋದು. ಹಸಿ ಮೆಣಸಿನಕಾಯಿ ಬಳಸಿರೋದ್ರಿಂದ ಅಜ್ಕಾರದ ಪುಡಿನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು 1-10 ನಿಮಿಷ ಉರಿನ ನೋಡ್ಕೊಂಡ್ಬಿಟ್ಟು ಕುದಿಸ್ಬೇಕು, ಯಾಕಂದರೆ ಈ ರೀತಿ ಬಬಲ್ಸ್ ಬರುತ್ತೆ, ಅದು ಎಲ್ಲ ಕಡೆ ಕೈಗೆ ಅಥವಾ ಸುತ್ತಲೂ ಸಿಡಿಯುತ್ತೆ. ಅದಕ್ಕೆ ಉರಿನ ನೋಡ್ಕೊಂಡ್ಬಿಟ್ಟು ಇದನ್ನು 10 ನಿಮಿಷ ಇಲ್ಲ 15 ನಿಮಿಷ ಈ ರೀತಿ ಗಟ್ಟಿಯಾಗಿ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಗ್ರೇವಿನ ಎಲ್ಲೂ ಕೈ ಬಿಡದೆ ಮಿಕ್ಸ್ ಮಾಡಿ ಹಾಗೆ ಕುದಿಸ್ತಾ ಇರಬೇಕಾಗತ್ತೆ. ಯಾಕಂದರೆ ಹಸಿ ವಾಸನೆ ಹೊರಟೋಗ್ಬೇಕು ಟೊಮೆಟೋದು, ನಾವು ಹುರಿದಿಲ್ವಲ್ಲ, ಅದಕ್ಕೆ ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರಿದು ಬಣ್ಣ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಇವಾಗ ಗ್ರೇವಿ ಚೆನ್ನಾಗಿ ಗಟ್ಟಿಯಾಗಿ ಸುತ್ತಲೂ ಎಣ್ಣೆ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಬಂದಿದೆ. ಇದಕ್ಕಿವಾಗ 1 ಗ್ಲಾಸ್ನಷ್ಟು ಕಾಯಿಸಿರೋ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಗ್ರೇವಿಗೆ ತಣ್ಣೀರನ್ನು ಹಾಕೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಗ್ರೇವಿ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಬಿಸಿನೀರು ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ಹಾಗೇ ಮೇಂಟೈನ್ ಮಾಡ್ಬೋದು. ಈ ಯಾವುದೇ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಬ್ಜಿ ಮಾಡಬೇಕಾದ್ರೆ ಈ ಕುದಿಸಿರೋ ಗಟ್ಟಿ ಗ್ರೇವಿ ಏನಿರುತ್ತಲ್ಲ 15 ದಿವಸ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾವಾಗ ಬೇಕೋ ಅವಾಗ ಗ್ರೇವಿನ ಹೊರಗೆ ತೆಗೆದ್ಬಿಟ್ಟು ಈ ರೀತಿ ಬಿಸಿನೀರನ್ನು ಹಾಕಿಬಿಟ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಇದಕ್ಕೆ ಪನ್ನೀರ್ ಅಥವಾ ಹುರಿದಿರೋ ಹಾಲು ಅಥವಾ ಕ್ಯಾಶ್ಯೂಸ್ ಮತ್ತು ಮಲೈ ಕೋಫ್ತಾ ಮಾಡಬೇಕಾದ್ರೆ ಕೋಫ್ತಾನ ಕರೆದ್ಬಿಟ್ಟು ಈ ಗ್ರೇವಿಗೆ ಮಿಕ್ಸ್ ಮಾಡಿದರೆ ಎಲ್ಲ ರೀತಿಯ ಸಬ್ಜಿನೂ ಮಾಡ್ಕೊಳ್ಬೋದು. ಎಲ್ಲ ಸಬ್ಜಿಗೂ ಈ ಗ್ರೇವಿ ಕಾಮನ್ ಬೇಸಾಗಿ ಅಂದರೆ ಕಾಮನ್ ಸ್ಟೆಪ್ಪಾಗಿ ಬಳಸ್ಬೋದು. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಗೆ 1 ಚಮಚದಷ್ಟು ಕಸೂರಿ ಮೇಥಿನ ಈ ರೀತಿ ಅಂಗೈಲಿ ಉಜ್ಬಿಟ್ಟು ಹಾಕೋದ್ರಿಂದ ಕಸೂರಿ ಮೇಥಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕಿವಾಗ 1/2 ಚಮಚದಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ. 1/2 ಚಮಚದಷ್ಟು ಗರಂ ಮಸಾಲನ ಲಾಸ್ಟಿಗೆ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಗರಂ ಮಸಾಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಲಾಸ್ಟಿಗೆ ಹಾಕೋದ್ರಿಂದ. ಇದಕ್ಕೆ 1 ಚಮಚದಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಫ್ರೆಶ್ ಕ್ರೀಮ್ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಹಾಲನ್ನು ಕಾಯಿಸ್ಬಿಟ್ಟು ಮೇಲ್ಗಡೆ ಕೆನೆ ಬರುತ್ತಲ್ಲ, ಆ ಕೆನೆಯನ್ನು ಒಂದು ಜರಡಿಯಲ್ಲಿ ಸೋಸ್ಬಿಟ್ರಿ, ಅದರ ಕೆಳಗಡೆ ಚೆನ್ನಾಗಿ ಗಟ್ಟಿ ಇರೋ ಹಾಲಿನ ರೀತಿಯಲ್ಲಿ ಅಂದರೆ ಕೆನೆ ರೀತಿಯಲ್ಲಿ ಬರುತ್ತೆ, ಅದನ್ನು ಸಹ ಸೇರಿಸ್ಕೊಳ್ಬೋದು. ಇವಾಗ ಗ್ರೇವಿ ಕರೆಕ್ಟಾಗಿ ಕುದಿಬಿಟ್ಟು ರೆಡಿಯಾಗಿದೆ. ಇದಕ್ಕಿವಾಗ ರೋಸ್ಟ್ ಮಾಡಿರ್ತಕ್ಕಂಥ ಎಣ್ಣೆಯಲ್ಲಿ ಮತ್ತು ಬೆಣ್ಣೆಯಲ್ಲಿ ರೋಸ್ಟ್ ಮಾಡಿರ್ತಕ್ಕಂಥ ಪನ್ನೀರನ್ನು ಹಾಕ್ತಾ ಇದ್ದೀನಿ. ಪನ್ನೀರನ್ನು ಹಾಕಿದ ನಂತರ ಹಗುರವಾಗಿ ಮಿಕ್ಸ್ ಮಾಡಬೇಕು ಗ್ರೇವಿಯಲ್ಲಿ, ಯಾಕಂದರೆ ಪನ್ನೀರ್ ಯಾವುದೇ ರೀತಿ ಒಡಿಬಾರದು, ಹಗುರವಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು 1-5 ನಿಮಿಷ ಕುದಿಸಿದರೆ ಸಾಕು, ಜಾಸ್ತಿ ಹೊತ್ತೇನೋ ಒಲೆ ಮೇಲೆ ಇಟ್ಬಿಟ್ಟು ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗ್ರೇವಿ ಕೂಡ ಚೆನ್ನಾಗಿ ಬೆಂದಿದೆ ಹಾಗೂ ಪನ್ನೀರ್ ಕೂಡ ಸಾಫ್ಟಾಗಿದೆ. ಸಬ್ಜಿನ ನೋಡಿದ ತಕ್ಷಣ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗಿದೆ ಇಲ್ಲ ಅಂತ ಬಣ್ಣದಲ್ಲಿ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಈ ಬಣ್ಣಕ್ಕೆ ಗ್ರೇವಿ ಬರಬೇಕು ಅಂದರೆ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಫಾಲೋ ಮಾಡಿ. ಟೊಮೆಟೊ ಹಣ್ಣನ್ನು ಬಳಸಬೇಕಾದ್ರೆ ಕಂಪ್ಲೀಟಾಗಿ ಕೆಂಪಿಗಿರೋ ಟೊಮೆಟೊ ಹಣ್ಣನ್ನೇ ತೊಗೊಳ್ಬೇಕು. ಆರೆಂಜ್ ಅಥವಾ ಎಲೋಯಿಶು ಬಣ್ಣದಲ್ಲಿರೋ ಟೊಮೆಟೊ ಹಣ್ಣನ್ನು ಬಳಸಿದರೆ ಗ್ರೇವಿ ಬಣ್ಣ ಈ ಬಣ್ಣಕ್ಕೆ ಬರೋದಿಲ್ಲ. ಹಾಗೆ ಎರಡನೇದಾಗಿ ಕಾಶ್ಮೀರ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕೋದ್ರಿಂದ ಗ್ರೇವಿ ಬಣ್ಣ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಬ್ಯಾಡಗಿ ಮೆಣಸಿನಕಾಯಿ ಪೌಡ್ರನ್ನು ಸಹ ಹಾಕ್ಕೊಳ್ಬೋದು. ಕಾಶ್ಮೀರ ರೆಡ್ ಚಿಲ್ಲಿ ಪೌಡ್ರ್ ಇಲ್ಲ ಅಂದರೆ ಅಜ್ಕಾರದ ಪುಡಿ ಬಣ್ಣದ ಮೇಲೂ ಡಿಪೆಂಡ್ ಆಗುತ್ತೆ. ಜಾಸ್ತಿ ಕೆಂಪಿಗಿದ್ರೆ ಗ್ರೇವಿ ಬಣ್ಣ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ನಾನು 1 ಕೆಜಿ ಪನ್ನೀರನ್ನು ಬಳಸಿಬಿಟ್ಟು ಮಾಡಿರೋದ್ರಿಂದ 8 ಟೊಮೆಟೊನ ಬಳಸಿರೋದು. 1/2 ಕೆಜಿ ಮಾಡಬೇಕಾದ್ರೆ ಅಂದರೆ 500 ಗ್ರಾಮ್ ಪನ್ನೀರ್ ಬಳಸಿದರೆ 4 ಟೊಮೆಟೊ ಹಣ್ಣನ್ನು ಬಳಸಿ. ಹಾಗೆ 1-5 ಜನಕ್ಕೆ ಅಥವಾ 3-4 ಜನಕ್ಕೆ ಮಾಡಬೇಕಾದ್ರೆ 200 ಗ್ರಾಮಿನ ಪನ್ನೀರ್ ಸ್ಲ್ಯಾಬ್ ಏನು ಸಿಗುತ್ತಲ್ಲ ಅದಕ್ಕೆ 2 ಟೊಮೆಟೊ ಹಣ್ಣು ಹಾಗೆ 1 ಈರುಳ್ಳಿನ ಬಳಸಿದರೆ ಸಾಕಾಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಟೇಸ್ಟ್ಗೋಸ್ಕರ ಹಾಗೆ ಗಾರ್ನಿಶಿಂಗ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕ್ರೀಮ್ ಮತ್ತು 1 ಚಮಚದಷ್ಟು ಬೆಣ್ಣೆನ ಹಾಕಿಬಿಟ್ಟು ಗಾರ್ನಿಶಿಂಗ್ ಮಾಡ್ತಾ ಇದ್ದೀನಿ.
ನೋಡಿದ್ರೆಲ್ಲ ಪನ್ನೀರ್ ಬಟರ್ ಮಸಾಲ ಮಾಡೋದು ಎಷ್ಟು ಈಸಿ ಅಂತ, ಜಾಸ್ತಿ ತಾಮಸ ಮೇಲೆ ಮಾಡೋದಿಲ್ಲ, ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.